श्रीमान वेंकटनाथार्य कवितार्किक केसरी वेदांताचार्यवर्यो मे सन्निधत्तां सदा हृदि स्वामी देशिकन् रचिसिरुवा दयाशितका एंब स्तोत्रद अर्थानुसंधानवन्न माड्ता इद्देवे ಈಗ ಮೊದಲು ನಾಲ್ಕು ಶ್ಲೋಕಗಳ ಅರ್ಥಗಳನ್ನು ಸೂಕ್ಷ್ಮವಾಗಿ ನೋಡಿದೆವು. ಈಗ ಐದು ಮತ್ತು ಆರನೆಯ ಶ್ಲೋಕಗಳ ಅರ್ಥಗಳನ್ನು ಸಂಗ್ರಹವಾಗಿ ಅನುಸಂಧಾನ ಮಾಡೋಣ. ಅಶೇಷ ವಿಘ್ನಶಮನಂ ಅನೀಕೇಶ್ವರಮಾಶ್ರಯೇ ಶ್ರೀಮತಃ ಕರುಣಾಂ ಬೋಧೌ ಶಿಕ್ಷಾ ಸ್ರೋತೈವೋತ್ಥಿತಂ. ಈ ಶ್ಲೋಕದಲ್ಲಿ ಶ್ರೀ ವಿಶ್ವಕ್ಸೇನರನ್ನು ನಮಿಸ್ತಾ ಇದ್ದಾರೆ ಸ್ವಾಮಿ ದೇಶಿಕ. ಹಿಂದಿನ ಶ್ಲೋಕದಲ್ಲಿ ಪರಾಶರ ಮುಖಾನ್ ಒಂದೇ ಭಗೀರಥನೆಯೇ ಸ್ಥಿತಾನ್ ಅಂತ ಪರಾಶರರು, ವ್ಯಾಸರು, ಶುಕರು, ವಾಲ್ಮೀಕಿಗಳು ಮೊದಲಾದ ಎಲ್ಲ ಋಷಿಗಳನ್ನು ನಮಸ್ಕಾರ ಮಾಡಿ ಈಗ ವಿಶ್ವಕ್ಸೇನರನ್ನು ನಮಸ್ಕಾರ ಮಾಡ್ತಾ ಇದ್ದಾರೆ. ಇಲ್ಲಿ ಆರೋಹ ಕ್ರಮದಲ್ಲಿ ಇಲ್ಲಿಂದ ಐದು ಆಚಾರ್ಯರುಗಳ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ವಿಶ್ವಕ್ಸೇನರು ಅದರಲ್ಲಿ ಈಗ ಮೊದಲು ಅವರಿಗೆ ವಂದನೆಗಳು. ಇವರ ವಿಷಯದಲ್ಲಿ ಮೂರು ವಿಷಯವನ್ನು ಹೇಳಿದರು. ಅಶೇಷ ವಿಘ್ನ ಶಮನಂ ಅನೀಕೇಶ್ವರಂ ಶಿಕ್ಷಾಸ್ರೋತ ಇವೋತ್ಥಿತಂ ಅಂತ. ಅಶೇಷ ವಿಘ್ನ ಶಮನಂ, ಎಲ್ಲ ವಿಘ್ನಗಳನ್ನು ಪ್ರತಿಬಂಧಕಗಳನ್ನು ನಾಶಪಡಿಸುವವರು. ಅನೀಕೇಶ್ವರಂ, ಸೇನಾಧಿಪತಿಯಾಗಿರುವವರು. ಶ್ರೀಮತ ಕರುಣಾಂಬೋಧವು ಶಿಕ್ಷಾಸ್ರೋತ ಇವೋತ್ಥಿತಂ. ಭಗವಂತನ ಕರುಣೆ ಅನ್ನುವಂತಹ ಸಾಗರದಲ್ಲಿ ಒಂದು ಉಪದೇಶದ ಕಾಲುವೆಯಂತೆ ಸಾಕ್ಷಾತ್ತಾಗಿ ಉದ್ಭವವಾದವರು ಅಂತ ಹೇಳಿಬಿಟ್ಟು ಅಂತಹ ವಿಶ್ವಕ್ಸೇನರಿಗೆ ನಾನು ನಮಸ್ಕಾರಗಳನ್ನು ಮಾಡ್ತಾ ಇದ್ದೇನೆ ಅಂತ ಹೇಳ್ತಾರೆ. ಭಗವಂತನು ಒಂದು ದೊಡ್ಡ ದಯಾಸಾಗರ. ಅದು ಬರಿಯ ಸಾಗರವಾಗಿದ್ದರೆ ಒಂದು ಕಡೆ ಪ್ರಯೋಜನವು ಕಡಿಮೆ, ಆದರೆ ಆ ಸಾಗರದಿಂದ, ಕಾಲುವೆಗಳಿಂದ ಮೂಲಕ ಆ ತೀರ್ಥವು ಎಲ್ಲ ಕಡೆ ಹರಿದರೆ ಸಕಲರಿಗೂ ಪ್ರಯೋಜನವಾಗುತ್ತೆ. ಅಂತಹ ಕಾಲುವೆಗಳು ಅನೇಕ ಇವೆ, ಆದರೆ ಅದರಲ್ಲಿ ಒಂದು ಉಪದೇಶ ರೂಪವಾದ ಕಾಲುವೆ, ಅದುವೇ ವಿಶ್ವಕ್ಸೇನರು ಅಂತ ಹೇಳ್ತಾ ಇದ್ದಾರೆ. ತತ್ವಾರ್ಥಗಳನ್ನೆಲ್ಲ ಉಪದೇಶ ಮಾಡುವಂತಹ ಆಚಾರ್ಯರು ಇವರು. ದಯೆಯೇ, ಭಗವಂತನ ದಯೆ ಎನ್ನುವ ಸಾಗರದಿಂದ ಸಾಕ್ಷಾತ್ತಾಗಿ ಹರಿದು ಬರುವಂತಹ ವಿಶ್ವಕ್ಸೇನರು. ಆ ದಯೆಯೇ ಹರಿದು ಬರ್ತಾ ಇರೋ ಹಾಗಿದೆ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ. ಆ ಕಾಲುವೆ ಉಪದೇಶ ರೂಪದ್ದು ಅಂತ ಹೇಳಿದರು. ಶಿಕ್ಷಾಸ್ರೋತ ಇವೋತ್ಥಿತಂ ಅಂತ. ಏಕೆಂದರೆ ವಿಶ್ವಕ್ಸೇನರು ತತ್ವಾರ್ಥಗಳನ್ನೆಲ್ಲ ಉಪದೇಶ ಮಾಡುವ ಆಚಾರ್ಯರು, ಆಚಾರ್ಯರ ಪರಂಪರೆಯಲ್ಲಿ ಇರುವಂತಹವರು. ಶಿಕ್ಷಾ ಅನ್ನುವುದಕ್ಕೆ ದಂಡನೆ ಅಂತಲೂ ಒಂದು ಅರ್ಥವಿದೆ. ಅವರು ಸೇನಾಪತಿಯಾಗಿರೋದ್ರಿಂದ ಎಲ್ಲದರ ನಿಯಮನವನ್ನು ಮಾಡ್ತಾರೆ. ಸ್ವಾಮಿ ದೇಶಿಕನ್ ಹೇಳ್ತಾರೆ, ವಿಶ್ವಕ್ಸೇನ ವಿಹಾರವೇತ್ರಳಿತಿಕಾ ಕಂಪಶ್ಚಿರಾಲ್ಲುಂಪತಿ ಅಂತ. ಅವರ ಒಂದು ವೇತ್ರದಂಡದ ತುದಿ ಸ್ವಲ್ಪ ಅಲಗಿದರೆ ಮೂರು ಲೋಕಗಳು ನಡಗತ್ತಂತೆ, ಬಹಳ ಕಾಲ, ದೀರ್ಘಕಾಲ ಹಾಗೆ ನಿಯಮದಲ್ಲಿಟ್ಟಿದ್ದಾರೆ ಅಂತ. ಅವರ ಸೇನೆಯಲ್ಲಿ ಅವರಿಗೆ ಅವರ ಪಾರ್ಷದರು, ಅವರ ಬೇಕಾದಷ್ಟು ಜನ, ಸಾವಿರಾರು ಜನ ಇದ್ದಾರೆ. ಎಲ್ಲ ಲೋಕಗಳಲ್ಲಿಯೂ ಅವರು ವಿಘ್ನಗಳನ್ನು ಶಮನ ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಯಸ್ಯ ದ್ವಿರ್ದವಕ್ತ್ರಾದ್ಯಾಹ ಪಾರಿಷದ್ಯಾಹ ಪರಿಷತಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಸೇನಂ ತಮಾಶ್ರಯೇ. ಸತತವಾಗಿ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡ್ತಾ ಇದ್ದಾರೆ ಪಾರಿಷದರು. ಸಾವಿರಾರು ಜನ ಇದ್ದಾರೆ ಲೋಕದಲ್ಲಿ ಅಂತಹ ವಿಶ್ವಕ್ಸೇನರು, ಅವರಿಗೆ ನಾನು ನಮಸ್ಕಾರ ಮಾಡ್ತೇನೆ. ಎಲ್ಲ ಒಳ್ಳೆಯ ಕೆಲಸಗಳಿಗೆ ಅನೇಕ ವಿಘ್ನಗಳಿರುತ್ತೆ. ಯಾವುದೇ ಕರ್ಮವನ್ನು ಮಾಡಿದ್ರೂ ನಾವು ಮೊದಲು ವಿಶ್ವಕ್ಸೇನ ಆರಾಧನೆಯನ್ನು ಮಾಡ್ತೇವೆ. ಆ ವಿಶ್ವಕ್ಸೇನ ಆರಾಧನೆಗೆ ವಿಘ್ನಗಳು ಬರಬಹುದಲ್ಲ ಅಂತ ಕೇಳಿದ್ರೆ, ಅದು ಉಭಯ ನಿರ್ವಾಹಕ. ತನ್ನ ವಿಘ್ನಗಳನ್ನು ನಾಶಪಡಿಸಿಕೊಂಡು ನಾವು ಮಾಡುವ ಕರ್ಮಗಳ ವಿಘ್ನಗಳನ್ನು ನಾಶಪಡಿಸುವಂತಹ ಆ ಶಕ್ತಿ ಇದೆ ವಿಶ್ವಕ್ಸೇನರಿಗೆ. ನಮಗೆ ತತ್ವಜ್ಞಾನ ಬಂದು ಮೋಕ್ಷೋಪಾಯ ಅನುಷ್ಠಾನ ಮಾಡಿ ಪ್ರಪತ್ತಿ ಮಾಡಿ ಇದೆಲ್ಲ ಮಾಡಬೇಕು ಅಂದರೆ ಎಷ್ಟು ಉತ್ಕೃಷ್ಟವಾದ ಕೆಲಸಗಳು, ಅದಕ್ಕೆ ಬೇಕಾದಷ್ಟು ವಿಘ್ನಗಳಿರುತ್ತೆ.
ಆ ಪ್ರತಿಬಂಧಕಗಳನ್ನೆಲ್ಲ ನಾಶಪಡಿಸಬೇಕಾದ್ರೆ ನಾವು ವಿಶ್ವಕ್ಸೇನರನ್ನು ಆಶ್ರಯಿಸಬೇಕು. ಅವರು ದಯೆಯೇ ಸಾಕ್ಷಾತ್ತಾಗಿ ಎದ್ದು ಬಂದಿರುವ ಹಾಗೆ ಇರುವಂತಹವರು, ಬಹಳ ಕೃಪೆಯಿಂದ ನಮಗೆ ತತ್ವಾರ್ಥಗಳನ್ನೆಲ್ಲ ಉಪದೇಶಿಸಿ ಮೋಕ್ಷೋಪಾಯವನ್ನು ಅನುಷ್ಠಾನ ಮಾಡಿ ಸಂಸಾರವನ್ನು ಪೂರ್ಣವಾಗಿ ಕಳೆದುಕೊಳ್ಳುವಂತಹ ಉಪಾಯವನ್ನು ನಮಗೆ ತಿಳಿಸಿಕೊಡ್ತಾರೆ, ಹಾಗೆ ನಮ್ಮನ್ನು ಉದ್ಧಾರ ಮಾಡ್ತಾರೆ. ಅದರಲ್ಲಿ ನಾವೇನಾದರೂ ತಪ್ಪು ಮಾಡಿದರೆ ನಮ್ಮನ್ನು ಶಿಕ್ಷಿಸಿ ತಿದ್ದುತ್ತಾರೆ ಅವರು. ಅದಕ್ಕೆ ಶಿಕ್ಷಾ ಅನ್ನೋದರಲ್ಲಿ ಆ ಅರ್ಥವೂ ಇದೆ. ಆಚಾರ್ಯರ ಲಕ್ಷಣಗಳಲ್ಲಿ ಅದು ಒಂದು. ಸ್ಖಾಲಿತ್ಯೇ ಶಾಸಿತಾರಂ ಅಂತ ಸ್ವಾಮಿ ದೇಶಿಕನ್ ಅದನ್ನು ಹೇಳ್ತಾರೆ. ಅಂತಹ ಆಚಾರ್ಯರ ಸ್ಥಾನದಲ್ಲಿರುವ, ಭಗವಂತನಿಗೆ ಸೇನಾಧಿಪತಿಯಾಗಿರುವ, ಸಕಲ ವಿಘ್ನಗಳನ್ನು ನಾಶಪಡಿಸುವಂತಹ ಅಂತಹ ಮಹಿಮೆಯುಳ್ಳ ವಿಶ್ವಕ್ಸೇನರಿಗೆ ನನ್ನ ನಮಸ್ಕಾರಗಳನ್ನು ಮೊದಲು ತಿಳಿಸ್ತೇನೆ ಅಂತ ಹೇಳಿಬಿಟ್ಟು ಸ್ವಾಮಿ ದೇಶಿಕನ್ ಈ ಶ್ಲೋಕದಲ್ಲಿ ಹೇಳ್ತಾರೆ. ಮುಂದಿನ ಶ್ಲೋಕದಲ್ಲಿ ಶ್ರೀದೇವಿಗೆ ವಂದನೆಗಳನ್ನು ತಿಳಿಸ್ತಾರೆ. ಸಮಸ್ತ ಜನನೀಂ ವಂದೇ ಚೈತನ್ಯಸ್ತನ್ಯದಾಯಿನೀಂ ಶ್ರೇಯಸೀಂ ಶ್ರೀನಿವಾಸಸ್ಯ ಕರುಣಾಭಿವರೂಪಿಣೀಂ. ಚೈತನ್ಯಸ್ತನ್ಯದಾಯಿನೀಂ, ಜ್ಞಾನರೂಪವಾದ ಸ್ತನ್ಯವನ್ನು ಕೊಡುವಂತಹವಳು. ಶ್ರೀನಿವಾಸಸ್ಯ ಕರುಣಾಂ ರೂಪಿಣೀಮಿವ, ಶ್ರೀನಿವಾಸನ ಕರುಣೆಯೇ ಮೂರ್ತಿವೆತ್ತಂತೆ ಇರುವಂತಹವಳು. ಶ್ರೇಯಸೀಂ, ಎಲ್ಲ ಬಗೆಯ ಶ್ರೇಯಸ್ಸನ್ನು ಉಂಟು ಮಾಡುವಂತಹವಳು ಆದ ಸಮಸ್ತ ಜನನೀಂ, ಸಕಲ ಲೋಕಗಳಿಗೂ ಜನನಿಯಾದ ಶ್ರೀದೇವಿಯನ್ನು ಒಂದೇ ನಮಿಸುತ್ತೇನೆ. ಸ್ವಾಮಿ ಭಾಷ್ಯಕಾರರು ಹೇಳಿದರು, ಅಖಿಲ ಜಗನ್ಮಾತರಂ ಅಸ್ಮನ್ಮಾತರಂ ಅಂತ. ಸಕಲ ಜಗತ್ತುಗಳಿಗೂ ತಾಯಿಯಾದ್ದರಿಂದ ನನಗೂ ತಾಯಿಯಾದವಳು ಅಂತ ಹೇಳಿಬಿಟ್ಟು ಹಾಗೆ ಇರುವಂತಹ ಶ್ರೀ ಲಕ್ಷ್ಮೀದೇವಿಯನ್ನು ಇಲ್ಲಿ ನಮಸ್ಕಾರ ಮಾಡ್ತಾ ಇದ್ದಾರೆ. ವಿಶ್ವಕ್ಸೇನರಾದ ಮೇಲೆ ಅಕ್ರಮದಲ್ಲಿ ಅದಕ್ಕೆ ಅನುಗುಣವಾಗಿ ಭಗವಂತನ ಕರುಣೆ ಸಾಕ್ಷಾತ್ತಾಗಿ ಮೂರ್ತಿವೆತ್ತಂತೆ ಇರುವಂತಹ ಶ್ರೀದೇವಿ ಅಂತ ವರ್ಣನೆ ಮಾಡ್ತಾರೆ ಇಲ್ಲಿ. ಅವನ ದಯೆ, ದಯಾಮೂರ್ತಿ, ದಯಾಸಾಗರ ಅಂತ ಹೇಳ್ತೀವಿ. ಆ ದಯೆ ಎಲ್ಲಿ ಕೆಲಸ ಮಾಡ್ತಾ ಇದೆ, ಹೇಗೆ ಮಾಡ್ತಾ ಇದೆ ಅಂತ ನಾವು ಹೇಗೆ ತಿಳ್ಕೊಳ್ಳೋದು ಅಂದರೆ ಶ್ರೀದೇವಿಯ ಮೂಲಕ ತಿಳಿದುಕೊಳ್ಳಬಹುದು. ಶ್ರೀದೇವಿಯನ್ನು ನಾವು ಯಾವ ಭಯವೂ ಇಲ್ಲದೆ ಹೋಗಿ ಸಮೀಪಿಸಿ ನಮ್ಮ ಕಷ್ಟಗಳನ್ನೆಲ್ಲ ಹೇಳಿಕೊಳ್ಬೋದು. ಯಾವ ಭಯವೂ ಇಲ್ಲ, ಭಗವಂತನ ಹತ್ತಿರ ಹೋಗೋಕ್ಕೆ ಸಾಧ್ಯವಿಲ್ಲ. ಶ್ರೀದೇವಿಯ ಪುರುಷಕಾರವಿಲ್ಲದೆ ಇದ್ದರೆ ಭಗವಂತನ ಸಮೀಪಿಸಲು ಸಾಧ್ಯವೇ ಇಲ್ಲ. ನಾವು ಮಾಡಿರುವ ದೋಷಗಳು ನಮ್ಮಲ್ಲಿ ಎಷ್ಟು ಇದೆ ಅಂತ ಹೇಳಿದ್ರೆ ತಪ್ಪುಗಳು ಅಷ್ಟು ಇದೆ. ಅದನ್ನೆಲ್ಲ ಇಟ್ಟುಕೊಂಡು ನಾವು ಭಗವಂತನ ಮುಂದೆ ಹೋದರೆ ನಮಗೆ ಅವನು ಸರ್ವೇಶ್ವರನಾದವನು, ದಂಡಧರ, ಶಿಕ್ಷೆಯನ್ನೇ ನಮಗೆ ಕೊಡ್ತಾನವನು. ಆದರೆ ಶ್ರೀದೇವಿಯ ಮೂಲಕ ಹೋದರೆ ನಮಗೆ ಯಾವ ವಿಧವಾದ ಭಯವೂ ಇಲ್ಲದೆ ಅವನ ಅನುಗ್ರಹ ನಮಗೆ ಲಭಿಸಿಬಿಡುತ್ತೆ. ಭಗವಂತ ಪ್ರಸನ್ನನಾಗಿಬಿಡ್ತಾನೆ. ಆ ಶ್ರೀದೇವಿಯು ಎಡೆಬಿಡದೆ ಭಗವಂತನೊಡನೆ ಇರ್ತಾಳೆ. ಅನಪಾಯಿನಿಂ ಅಂತ ಹೇಳೋ ಹಾಗೆ ನಿತ್ಯಾನಪಾಯಿನಿ ಆದವಳು. ಅವಳಿಗೆ ನಿಗ್ರಹವೇ ತಿಳಿಯದು. ನಿತ್ಯಂ ಅಜ್ಞಾತ ನಿಗ್ರಹಂ ಅಂತ ಹೇಳಿದರು. ಭಗವಂತನ ದಯೆ ನಮ್ಮಲ್ಲಿ ಸುಲಭವಾಗಿ ಹರಿಯುವ ಹಾಗೆ ಪ್ರೇರಣೆ ಮಾಡ್ತಾಳು ಅವಳು. ಆದ್ದರಿಂದ ಅವಳಿಗೆ ನಾವು ಶರಣಾಗಬೇಕು. ಅವಳು ನಮಗೆ ಸ್ವರೂಪ ಜ್ಞಾನವನ್ನು ಕೊಡ್ತಾಳೆ. ಸ್ವರೂಪ ಜ್ಞಾನವನ್ನು ಹೊಂದುವುದೇ ಚೈತನ್ಯ. ಅದುವೇ ನಮಗೆ ಪ್ರಧಾನವಾದದ್ದು, ತಿಳಿಯಬೇಕಾದದ್ದು. ಅಂತಹ ಒಂದು ಸ್ತನ್ಯವನ್ನು ಕೊಟ್ಟು ನಮ್ಮ ಆತ್ಮೋದ್ಧಾರ ಮಾಡುವುದರಿಂದ ಇವಳು ಸಕಲ ಸಮಸ್ತ ಜನನಿ ಆದವಳು. ಎಲ್ಲ ಚೇತನರಿಗೂ ಯಾವಾಗಲೂ ಶ್ರೇಯಸ್ಸನ್ನೇ ಬಯಸುವಂತಹವಳು. ಅವಳು ಶ್ರೀ ಎನ್ನುವ ಶಬ್ದದಲ್ಲಿಯೇ ಆರು ಅರ್ಥಗಳನ್ನು ಹೇಳಿದರು. ಶೃಣಾತಿ ನಿಖಿಲಾನ್ ದೋಷಾನ್, ಶ್ರೀಣಾತಿ ಚ ಗುಣೈರ್ಜಗತ್, ಶ್ರೀಯತೆ ಚ ಅಖಿಲೈರ್ನಿತ್ಯಂ, ಶ್ರಯತೆ ಚ ಪರಂಪದಂ, ಶೃಣೋತಿ ಶ್ರಾವಯತಿ ಚ ಅಂತ ಹೇಳ್ಬಿಟ್ಟು ಎಲ್ಲರ ದೋಷಗಳನ್ನು ಶೃಣಾತಿ ನಿಖಿಲಾನ್ ದೋಷಾನ್, ಎಲ್ಲ ದೋಷಗಳನ್ನು ನಾಶಪಡಿಸುವಂತಹವಳು. ಶ್ರೀಣಾತಿ ಚ ಗುಣೈಹಿ ಜಗತ್, ಎಲ್ಲರನ್ನು ಗುಣಗಳನ್ನು ವಿಸ್ತಾರ ಮಾಡ್ತಾಳೆ, ಅಂದರೆ ಎಲ್ಲರನ್ನೂ ಉತ್ಕೃಷ್ಟರನ್ನಾಗಿ ಮಾಡ್ತಾಳೆ. ಎಲ್ಲರೂ ಆದ್ದರಿಂದ ಶ್ರೀದೇವಿಯನ್ನು ಆಶ್ರಯಿಸ್ತಾರೆ. ಶ್ರೀಯತೇ ಚ ಅಖಿಲೇರ್ ನಿತ್ಯಂ, ಆಶ್ರಯಿಸಲ್ಪಡ್ತಾಳೆ ಎಲ್ಲರಿಂದಲೂ. ಶ್ರೇಯತೇ ಚ ಪರಂಪದಂ, ಅವಳು
ಭಗವಂತನನ್ನು ಆಶ್ರಯಿಸಿದ್ದಾಳೆ. ಇನ್ನೆರಡು ಮುಖ್ಯವಾದ ಅರ್ಥಗಳು ಅದರಲ್ಲಿ, ಶೃಣೋತಿ ಶ್ರಾವಯತಿ, ಎಲ್ಲ ಚೇತನರುಗಳ ಪ್ರಾರ್ಥನೆಗಳನ್ನು ಕಷ್ಟಗಳನ್ನು ಕಿವಿಗೊಟ್ಟು ಗಮನವಾಗಿ ಕೇಳಿಕೊಳ್ತಾಳೆ ಬಹಳ ಸಹನೆಯಿಂದ. ಅದನ್ನೆಲ್ಲ ಭಗವಂತನಿಗೆ ಹೋಗಿ ಸೂಕ್ತವಾದ ಕಾಲದಲ್ಲಿ ಸೂಕ್ತವಾದ ವಿಧದಲ್ಲಿ ತಿಳಿಸಿ, ಅವನು ನಮ್ಮ ದೋಷಗಳನ್ನೇ ನೋಡದೇ ಇರುವ ಹಾಗೆ ಅಥವಾ ದೋಷಗಳಲ್ಲೂ ಗುಣವನ್ನು ನೋಡುವ ಹಾಗೆ ಮಾಡಿ ನಮ್ಮನ್ನು ತನ್ನ ಗೋಷ್ಠಿಗೆ ಸೇರಿಸ್ಕೊಳ್ಳೋ ಹಾಗೆ ಮಾಡ್ತಾಳಂತೆ. ಅದನ್ನು ಪರಾಶರ ಭಟ್ರು ಹೇಳ್ತಾರೆ. ಹೇಗೆ ಹೇಳ್ತಾಳೆ ಶ್ರೀದೇವಿ ನಮ್ಮ ದೋಷಗಳನ್ನೆಲ್ಲ ನೋಡಿದ್ರೆ ಭಗವಂತನ ಮುಂದೆ ನಮ್ಮನ್ನು ಹೋಗಿ ನಿಲ್ಲಿಸಬೇಕಾದ್ರೆ, ನಮ್ಮ ವಿಷಯವನ್ನು ಹೇಳಬೇಕಾದ್ರೆ, ಅವನು ಇದೇನು ಇಷ್ಟು ದೋಷಗಳಿದೆಯಲ್ಲ ಹೇಗೆ ನಾನು ಅನುಗ್ರಹಿಸೋದು ಅಂದರೆ, ಕಿಮೇ ತತ್, ಇದೇನು ಹೀಗೆ ಹೇಳ್ತಾ ಇದ್ದೀರ, ನಿರ್ದೋಷ ಕೈಹ ಜಗತಿ ಇತಿ, ಈ ಜಗತ್ತಿನಲ್ಲಿ ಯಾರು ತಾನೇ ದೋಷವಿಲ್ಲದವನಿದ್ದಾನೆ, ಎಲ್ಲರಿಗೂ ಯಾವುದಾದ್ರೂ ಒಂದು ದೋಷವಿದ್ದೇ ಇದೆ. ಕಿಮೇತನ್ ನಿರ್ದೋಷ ಕೈಹ ಜಗತಿ ಇತಿ ತ್ವಮುಚಿತೈಹಿ ಉಪಾಯೈಹಿ ವಿಸ್ಮಾರ್ಯ, ಉಚಿತವಾದ ಉಪಾಯಗಳಿಂದ ಅವನು ನಮ್ಮ ದೋಷಗಳನ್ನೆಲ್ಲ ಮರೆಯೋ ಹಾಗೆ ಮಾಡಿ, ಸ್ವಜನಯಸಿ ಅಂತ ಹೇಳಿದರು, ತನ್ನ ಭಕ್ತರ ಗೋಷ್ಠಿಗೆ ನಮ್ಮನ್ನು ಸೇರಿಸ್ಕೊಂಡ್ಬಿಡೋ ಹಾಗೆ ಮಾಡ್ತೀಯಲ್ಲ ನೀನು, ಇಂತಹ ದಯಾಗುಣ ನಿನ್ನದು ಅಂತ ಹೇಳಿಬಿಟ್ಟು, ನೀ ತಾನೇ ಸಕಲ ಜಗತ್ತಿಗೂ ತಾಯಿಯಾದವಳು ನೀನು ಅಂತ ಹೇಳ್ತಾರೆ ಪರಾಶರ ಭಟ್ಟರು. ಅದೇ ರೀತಿಯಲ್ಲಿ ಸ್ವಾಮಿ ದೇಶಿಕನ್ ಶ್ರೀಸ್ತುತಿಯಲ್ಲಿ ಅವಳ ದಯಾಗುಣೆಯನ್ನು ಬಹಳ ಅದ್ಭುತವಾಗಿ ಸ್ತೋತ್ರ ಮಾಡ್ತಾರೆ. ಸಾನುಪ್ರಾಸ ಪ್ರಕಟಿತ ದಯೈಹಿ ಸಾಂದ್ರವಾತ್ಸಲ್ಯ ದಿಗ್ಧೈಹಿ ಅಂಬ ಸ್ನಿಗ್ಧೈರಮೃತಲಹರಿ ಲಬ್ಧ ಸಬ್ರಹ್ಮಚರ್ಯೈ ಘರ್ಮೇ ತಾಪತ್ರಯ ವಿರಚಿತೆ ಗಾಢತಪ್ತಂ ಕ್ಷಣಂ ಮಾಂ ಅಕಿಂಚನ್ಯಗ್ಲಪಿತಮನಘೈ ಆರ್ದ್ರಿಯೇಥಾ ಕಟಾಕ್ಷೈ. ಅಂಬ ಎಲೆ ತಾಯಿಯೇ, ಸಾನುಪ್ರಾಸ ಪ್ರಕಟಿತ ದಯೈಹಿ, ಮತ್ತೆ 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 ತೋರಿಸಿದಂತಹ ದಯೆ ಉಳ್ಳಂತಹದ್ದು ನಿನ್ನ, ಅವಳ ಕಟಾಕ್ಷಗಳನ್ನು ಅಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಸಾಂದ್ರ ವಾತ್ಸಲ್ಯ ದಿಗ್ಧೈಹಿ, ಗಾಢವಾದ ವಾತ್ಸಲ್ಯದಿಂದ ಲೇಪಿಸಲ್ಪಟ್ಟಿದೆ ಅದು, ಬರೀ ದಯೆ, ಅವಳದ ದಯೆ ದೋಷವನ್ನು ನೋಡದೇ ಬರುವಂತಹ ದಯೆ. ದೋಷಗಳಿದ್ದರೆ ದಯೆ ಹೇಗೆ ಬರುತ್ತೆ? ಆದ್ದರಿಂದ ವಾತ್ಸಲ್ಯದೊಡನೆ ಕೂಡಿರುವಂತಹದ್ದು, ವಾತ್ಸಲ್ಯ ಅಂದರೆ ದೋಷ ಅದರ್ಶಿತ್ವ ಅಂತ ಹೇಳಿದರು. ಸ್ನಿಗ್ಧೈಹಿ, ಬಹಳ ಪ್ರೀತಿಯುಕ್ತವಾದವು, ಮಾತೃಪ್ರಯುಕ್ತವಾದ ಪ್ರೀತಿಯುಕ್ತವಾದವು. ಅಮೃತಲಹರಿ ಲಬ್ಧ ಸಬ್ರಹ್ಮಚರ್ಯೈ, ಅಮೃತಕ್ಕೆ ಪ್ರವಾಹದೊಡನೆ ಜೊತೆಯಲ್ಲಿ ಇರುವಂತಹ ಅವರು. ಅಮೃತವು ಹೇಗೆ ಸತ್ತವರನ್ನು ಬದುಕಿಸುತ್ತೋ ಹಾಗೆ ನಮಗೆ ಒಂದು ಚೈತನ್ಯವನ್ನು ಕೊಡುವಂತಹ ನಿನ್ನ ಕಟಾಕ್ಷಗಳು, ಅದುವೇ ನಿನ್ನ ಚೈತನ್ಯ ಸ್ತನ್ಯದಾಯಿತ್ವ ಅಂತ ಹೇಳಿದರು. ಅಂತಹ ಅನಘೈಹಿ, ಯಾವ ದೋಷವೂ ಇಲ್ಲದಂತಹ ನಿನ್ನ ಕಟಾಕ್ಷೈಹಿ, ಕಟಾಕ್ಷಗಳಿಂದ ತಾಪತ್ರಯ ವಿರಚಿತೆ ಘರ್ಮೇ ಗಾಢ ತಪ್ತಂ, ಆದಿದೈವಿಕ ಆದಿಭೌತಿಕ ಆಧ್ಯಾತ್ಮಿಕ ಮೊದಲಾದ ತಾಪಗಳಿಂದ ಬಹಳ ಬಳಲಿದ್ದೀನಿ ನಾನು. ಅಂತಹ ಆಕಿಂಚನ್ಯ ಗ್ಲಪಿತಂ, ಬೇರೆ ಗತಿ ಇಲ್ಲ ಅಂತ ಬಹಳ ದೀನನಾಗಿದ್ದೀನಿ, ಬಹಳ ಕಷ್ಟಪಡ್ತಾ ಇದ್ದೀನಿ. ನನ್ನನ್ನು ಆರ್ದ್ರಿಯೇಥಾಹ, ಪೂರ್ಣವಾಗಿ ನೆನೆಸಿಬಿಡು ನಿನ್ನ ಕಟಾಕ್ಷಗಳಿಂದ, ನನಗೆ ಅವಘ ಸ್ನಾನ ಮಾಡಿಸ್ಬಿಡು, ಹಾಗೆ ಮಾಡಿದ್ರೆ ನನಗೆ ಉಜ್ಜೀವನ. ಅಲ್ಲಿ ಹೇಳ್ತಾರೆ, ಸಾನುಪ್ರಾಸ ಪ್ರಕಟಿತ ದೈಹಿ, ಮತ್ತೆ 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 ನಿನ್ನ ದಯೆಯನ್ನು ತೋರಿಸ್ತೀಯ ನಿನ್ನ ಕಟಾಕ್ಷಗಳಲ್ಲಿ, ಅದು ವಾತ್ಸಲ್ಯ, ಸಾಂದ್ರ ವಾತ್ಸಲ್ಯ ದಿಗ್ಧೈಹಿ ಸ್ನಿಗ್ಧೈಹಿ, ಪ್ರೀತಿಯು ವಾತ್ಸಲ್ಯವು ಸೇರಿ ಇರುವಂತಹ ಆ ನಿನ್ನ ದಯೆ ತುಂಬಿದಂತಹ ಕಟಾಕ್ಷಗಳನ್ನು ನನ್ನ ಮೇಲೆ ಯಾವಾಗಲೂ ಬೀರುವ ಹಾಗೆ ಮಾಡಬೇಕು, ನೀನು ನೀನೇ ಅನುಗ್ರಹಿಸಬೇಕು ಅಂತ ಪ್ರಾರ್ಥಿಸ್ತಾರೆ. ಅಂತಹ ಶ್ರೀದೇವಿ, ಅವಳನ್ನು ಆಶ್ರಯಿಸದೆ ಹೋದರೆ ನಮಗೆ ಭಗವಂತನನ್ನು ಸಮೀಪಿಸಲು ಸಾಧ್ಯವಿಲ್ಲ, ಅವಳು ಪುರುಷಕಾರಳು ನಮಗೆ, ಆದ್ದರಿಂದ ಅವಳು ಪ್ರಧಾನವಾದ ಪುರುಷಕಾರಳು. ಅವಳನ್ನು ಆಶ್ರಯಿಸಿಯೇ ನಾವು ಭಗವಂತನನ್ನು ಸಮೀಪಿಸಿ ಅವನ ಪ್ರಸನ್ನತೆಯನ್ನು ಪಡೆಯಬಹುದು. ಆದ್ದರಿಂದ ಅವಳು ಅದೇ ನಮಗೆ ಒಂದು ಚೈತನ್ಯ ಸ್ತನ್ಯವನ್ನು ಕೊಡೋದರಿಂದ ನಮಗೆ ಜನನಿಯಾಗಿದ್ದಾಳೆ.
ಎಲ್ಲ ವಿಧವಾದ ಶ್ರೇಯಸ್ಸನ್ನು ಉಂಟು ಮಾಡುವವಳು ಕರುಣೆಯೇ ಮೂರ್ತಿವೆತ್ತಂತೆ ಇರುವಂತಹ ಶ್ರೀದೇವಿಯನ್ನು ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳಿ ಶ್ರೀದೇವಿಗೆ ಶರಣಾಗತಿಯನ್ನು ಮಾಡ್ತಾರೆ ಸ್ವಾಮಿ ದೇಶಿಕನ್. ಇನ್ನು ಮುಂದಿನ ಶ್ಲೋಕಗಳನ್ನು ಮುಂದಿನ ಶೀರ್ಷಿಕೆಯಲ್ಲಿ ಅನುಸಂಧಾನ ಮಾಡೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲನೆ ಶ್ರೀಮತೇ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೇ ನಿಗಮಾಂತ ಮಹಾದೇಶಿಕಾಯ ನಮಃ.